ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅಂಕೋಲದ ಶಿರೂರ್ ಗುಡ್ಡದ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಮೃತದೇಹಗಳು ಪತ್ತೆಯಾಗಿರುವ ಜೊತೆಗೆ ಈಗ ಉಸ್ತುವಾರಿ ಸಚಿವರಾದಂತಹ ಮಂಗಳ ಎಸ್ ವೈದ್ಯ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ನಡೆಸುತ್ತಿರುವಂತಹ ನಮ್ಮ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಮಂಕಳ ಎಸ್ ವೈದ್ಯ ಅವರು ಇದ್ದಾರೆ ಸರ್ ಹೇಳಿ ಸರ್ ಈಗ ಈ ದುರಂತ ನಡೆದೋಗಿದೆ ಈಗಾಗಲೇ ಐದು ಜನರ ಮೃತದೇಹ ಪತ್ತೆಯಾಗಿದೆ ಇನ್ನು ಕಾರ್ಯಾಚರಣೆ ನಡೀತಿದೆಯಾ ಹೇಗೆ ಸರ್ ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಐದು ಬಾ ಬಾಡಿ ಮಾತ್ರ ಸಿಕ್ಕಿದ್ದು ಇನ್ನು ಹೆಚ್ಚು ಕಡಿಮೆ ಹತ್ತು ಅಂತಾರೆ ಹನ್ನೆರಡು ಅಂತಾರೆ ಆರು ಅಂತಾರೆ ಎಷ್ಟು ಅಂದೇಳಿ ನಮಗೆ ನಾಳೆನೇ ಗೊತ್ತಾಗ್ಬೇಕು ಈಗ ರಾತ್ರಿ ಆಗಿದೆ ಆದರೂ ಕಾರ್ಯಾಚರಣೆ ನಡೀತಾ ಇರ್ತದೆ ನಮ್ಮ ಇದು ದೊಡ್ಡ ದುರಂತ ಇದು ಇದಾಗಬಾರ್ದಿತ್ತು ಆಗೋಗಿದೆ ಇದು ನೇರವಾಗಿ ಹೊಣೆಗಾರರು ಐ ಆರ್ ಬಿ ಅವರು ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಮಾಡ್ತಾರೆ ಇವರು ಹಾಗಲ್ಲ ಇವ್ರ ಮನಸ್ಸಿಗೆ ಬಂದಂಗೆ ಮಾಡೋದ್ರಿಂದ ಇದು ಹೀಗಾಗಿದೆ ಹೇಳುವರು ಕೇಳುವರು ಯಾರು ಇಲ್ಲ ಅವರಿಗೆ ಯಾಕೆಂದ್ರೆ ಹತ್ತು ವರ್ಷದಿಂದ ಒಂದು ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಇದು ದುಃಖದ ಸಂಗತಿ ಇದು ಅದಕ್ಕಾಗಿ ಈಗ ಸಾಯು ಪರಿಸ್ಥಿತಿ ಆಯ್ತು ಜನ ಸಾಯ್ತಾ ಇದಾರೆ ಎಷ್ಟು ಜನ ಸಿಲುಕಿರೋ ಸಾಧ್ಯತೆ ಇದೆ ಸರ್ ಮಣ್ಣಿನಡಿ ಈಗ ನೋಡಿದವರು ಯಾರು ಇಲ್ಲ ಈಗ ಕೆಲವರು ಹೇಳ್ತಾರೆ ಹನ್ನೆರಡಿದೆ ಇದೆ ಇದೆ ಅಂದೇಳಿ ದಯವಿಟ್ಟು ನಮ್ಗೆ ಗೊತ್ತಿಲ್ಲ ನಾಳೆನೆ ಗೊತ್ತಾಗ್ತದೆ ಬಿಟ್ರೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಐದು ಮಾತ್ರ ಪಕ್ಕ ಆಗಿದೆ ಹಾಗಾಗಿ ಮಂದಿ ಮಂದಿ ಅಷ್ಟು ಬಿಟ್ರೆ ಮತ್ತೆ ಏನು ಮತ್ತೆ ಗೊತ್ತಿಲ್ಲ ಈಗ ತಿಳ್ಕೊಳ್ಬೇಕು ಮುಖ್ಯವಾಗಿ ಈಗ ರಸ್ತೆ ಅಗಲೀಕರಣದ ಮುಖ್ಯ ಕಾರಣನ ಸರ್ ಹೇಗೆ ಸರ್ ಇವ್ರೆ ಇದು ನಾನು ಒಂದು ವರ್ಷದಿಂದ ಅವ್ರಿಗೆ ಜಾಗ್ರತೆ ಮಾಡ್ತಾ ಇದ್ದೆ ನಿಮ್ ಟಿವಿಲಿ ಪೇಪರ್ ಅಲ್ಲಿ ಎಲ್ಲ ಬಂದಿದೆ ಆದರೂ ಅವರಿಗೆ ಅವರಿಗೆ ಏನು ಅವರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದಾರೆ ಅದು ಅದಲ್ಲ ಅಂದರೆ ಈ ಈ ಮಳೆ ಈ ವರ್ಷ ಮಾತ್ರ ಅಲ್ಲ ಇಲ್ಲಿ ಪ್ರತಿ ವರ್ಷ ನಾಲ್ಕು ತಿಂಗಳ ಇದಕ್ಕೂ ಹೆಚ್ಚಿನ ಮಳೆ ಈ ಗುಡ್ಡ ತೊಡ್ಕೊಂಡಿದೆ ಅವರು ಅವರು ವ್ಯತ್ಯಾಸ ಮಾಡೋದ್ರಿಂದ ಹೀಗಾಗಿದೆ ಇದು ಯಾರು ಕೇಳಿದ್ರು ಹೇಳ್ತಾರೆ ಪಬ್ಲಿಕ್ಕೆ ಹೇಳ್ತಾರೆ ನಾನು ಹೇಳೋದಲ್ಲ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಏನಾದ್ರು ಪರಿಹಾರ ಆತರ ಏನಾದ್ರು ನಡೆಯುತ್ತೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಐದೈದು ಲಕ್ಷ ಕೊಡೋದು ಅಂದೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತೆ ಏನಾದ್ರು ಹೆಚ್ಚು ಕೊಡಬೇಕು ಈಗ ಇಮಿಡಿಯೇಟ್ ಐದೈದು ಲಕ್ಷ ಕೊಡ್ಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೇವೆ ಇದಿಷ್ಟು ಹಜಿ ಉಸ್ತುವಾರಿ ಸಚಿವರಂತ ಮಕ್ಕಳ ಎಸ್ ವೈದ್ಯರು ಐದು ಮೃತದೇಹಗಳು ಪತ್ತೆ ಆಗಿರುವಂತದ್ದು ಇನ್ನೆಷ್ಟು ಮೃತದೇಹ ಇದಾವೆನ್ನೋದು ಯಾರಿಗೂ ಕೂಡ ಮಾಹಿತಿ ಇಲ್ಲ ಇನ್ನ ಮೃತದೇಹಗಳು ಸಿಕ್ಕಷ್ಟೇ ಮಾಹಿತಿ ಸಿಗುವಂತದ್ದು ಈಗಾಗಲೇ ಐದು ಲಕ್ಷ ಪರಿಹಾರ ಕೊಡಲು ಕೂಡ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಉಸ್ತುವಾರಿ ಸಚಿವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸಾವಂಜ್ ಜತೆ ವೀರೇಶ್ ಹೊಸೂರು ವಿಸ್ತಾರ ನ್ಯೂಸ್ ಕಾರ ಅಂಕೋಲದ ಶಿರೂರ್ ಗುಡ್ಡದ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐದು ಮೃತದೇಹಗಳು ಪತ್ತೆಯಾಗಿರುವಂತಹ ಜೊತೆಗೆ ಈಗ ಉಸ್ತುವಾರಿ ಸಚಿವರಾದಂತಹ ಮಂಕಳ ಎಸ್ ವೈದ್ಯ ಅವರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ನಡೆಸುತ್ತಿರುವಂತಹ ನಮ್ಮ ಜೊತೆಗೆ ಉಸ್ತುವಾರಿ ಸಚಿವರಾದಂತಹ ಮಂಕಳ ಎಸ್ ವೈದ್ಯ ಅವರು ಇದ್ದಾರೆ ಸರ್ ಹೇಳಿ ಸರ್ ಈಗ ಈ ದುರಂತ ನಡೆದೋಗಿದೆ ಈಗಾಗಲೇ ಐದು ಜನರ ಮೃತದೇಹ ಪತ್ತೆಯಾಗಿದೆ ಇನ್ನು ಕಾರ್ಯಾಚರಣೆ ನಡೀತಿದೆಯಾ ಹೇಗೆ ಸರ್ ಇನ್ನು ಕಾರ್ಯಾಚರಣೆ ನಡೀತಾ ಇದೆ ಐದು ಬಾ ಬಾಡಿ ಮಾತ್ರ ಸಿಕ್ಕಿದ್ದು ಇನ್ನು ಹೆಚ್ಚು ಕಡಿಮೆ ಹತ್ತು ಅಂತಾರೆ ಹನ್ನೆರಡು ಅಂತಾರೆ ಆರು ಅಂತಾರೆ ಎಷ್ಟು ಅಂದೇಳಿ ನಮಗೆ ನಾಳೆನೇ ಗೊತ್ತಾಗಬೇಕು ಈಗ ರಾತ್ರಿ ಆಗಿದೆ ಆದರೂ ಕಾರ್ಯಾಚರಣೆ ನಡೀತಾ ಇರ್ತದೆ ನಮ್ಮ ಇದು ದೊಡ್ಡ ದುರಂತ ಇದು ಇದಾಗಬಾರದಿತ್ತು ಆಗೋಗಿದೆ ಇದು ನೇರವಾಗಿ ಹೊಣೆಗಾರರು ಐ ಆರ್ ಬಿ ಅವರು ಯಾಕೆಂದರೆ ಒಂದು ರೋಡ್ ಮಾಡುವಾಗ ಹೇಗೆ ಮಾಡಬೇಕು ಏನು ಅಂದೇಳಿ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ಮಾಡ್ತಾರೆ ಇವರು ಹಾಗಲ್ಲ ಇವ್ರ ಮನಸ್ಸಿಗೆ ಬಂದಂಗೆ ಮಾಡಿದ್ರಿಂದ ಇದು ಹೀಗಾಗಿದೆ ಹೇಳುವವರು ಕೇಳುವರು ಯಾರು ಇಲ್ಲ ಅವರಿಗೆ ಯಾಕೆಂದ್ರೆ ಹತ್ತು ವರ್ಷದಿಂದ ಒಂದು ನೂರೈವತ್ತು ಕಿಲೋಮೀಟರ್ ರೋಡ್ ಕ್ಲಿಯರ್ ಮಾಡಿಕೊಡು ಯೋಗ್ಯತೆ ಇಲ್ಲ ಅದವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಇದು ಇದು ಬಹಳ ದುಃಖದ ಸಂಗತಿ ಇದು ಅದಕ್ಕಾಗಿ ಈಗ ಸಾಯು ಪರಿಸ್ಥಿತಿ ಆಯ್ತು ಜನ ಸಾಯ್ತಾ ಇದಾರೆ ಎಷ್ಟು ಜನ ಸಿಲುಕಿರೋ ಸಾಧ್ಯತೆ ಇದೆ ಸರ್ ಮಣ್ಣಿನಡಿ ಈಗ ನೋಡಿದವರು ಯಾರು ಇಲ್ಲ ಈಗ ಕೆಲವರು ಹೇಳ್ತಾರೆ ಹನ್ನೆರಡಿದೆ ಇದೆ ಹದಿನೈದು ಇದೆ ಅಂದೇಳಿ ದಯವಿಟ್ಟು ನಮ್ಗೆ ಗೊತ್ತಿಲ್ಲ ನಾಳೆನೇ ಗೊತ್ತಾಗ್ತದೆ ಬಿಟ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಐದು ಮಾತ್ರ ಪಕ್ಕ ಆಗಿದೆ ಹಾಗಾಗಿ ಮಂದಿ ಮಂದಿ ಅಷ್ಟು ಬಿಟ್ರೆ ಮತ್ತೆ ಏನು ಮತ್ತೆ ಏನು ಗೊತ್ತಿಲ್ಲ ಈಗ ತಿಳ್ಕೊಳ್ಬೇಕು ಮುಖ್ಯವಾಗಿ ಈಗ ರಸ್ತೆ ಅಗಲೀಕರಣದ್ದೇ ಮುಖ್ಯ ಕಾರಣನ ಸರ್ ಹೇಗೆ ಸರ್ ಇವ್ರೆ ಇದು ನಾನು ಒಂದು ವರ್ಷದಿಂದ ಅವ್ರಿಗೆ ಜಾಗ್ರತೆ ಮಾಡ್ತಾ ಇದ್ದೆ ನಿಮ್ ಟಿವಿಲಿ ಪೇಪರ್ ಅಲ್ಲಿ ಎಲ್ಲ ಬಂದಿದೆ ಆದರೂ ಅವರಿಗೆ ಅವರಿಗೆ ಏನು ಅವರಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಇದ್ದಾರೆ ಅದು ಅದಲ್ಲ ಅಂದ್ರೆ ಈ ಈ ಮಳೆ ಈ ವರ್ಷ ಮಾತ್ರ ಅಲ್ಲ ಇಲ್ಲಿ ಪ್ರತಿ ವರ್ಷ ನಾಲ್ಕು ತಿಂಗಳ ಇದಕ್ಕೂ ಹೆಚ್ಚಿನ ಮಳೆ ಈ ಗುಡ್ಡ ತಡ್ಕೊಂಡಿದೆ ಅವರು ಅವರು ವ್ಯತ್ಯಾಸ ಮಾಡೋದ್ರಿಂದ ಹೀಗಾಗಿದೆ ಇದು ಯಾರು ಕೇಳಿದ್ರು ಹೇಳ್ತಾರೆ ಪಬ್ಲಿಕ್ಕೆ ಹೇಳ್ತಾರೆ ನಾನು ಹೇಳೋದಲ್ಲ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅಲ್ಲ ಸರ್ಕಾರದಿಂದ ಮೃತರ ಕುಟುಂಬಕ್ಕೆ ಏನಾದ್ರು ಪರಿಹಾರ ಆ ತರ ಎಲ್ಲರಿಗೂ ಒಬ್ಬೊಬ್ಬರಿಗೆ ಐದೈದು ಲಕ್ಷ ಕೊಡೋದು ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮತ್ತೆ ಏನಾದರೂ ಹೆಚ್ಚು ಕೊಡಬೇಕು ಈಗ ಇಮಿಡಿಯೇಟ್ ಐದೈದು ಲಕ್ಷ ಕೊಡ್ಲಿಕ್ಕೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಇದಿಷ್ಟು ಹಜಿಲು ಉಸ್ತುವಾರಿ ಸಚಿವರಂತಹ ಮಕ್ಕಳ ಸ್ವದೇವ ಐದು ಮೃತದೇಹಗಳು ಅನ್ನೋದು ಯಾರಿಗೂ ಕೂಡ ಮಾಹಿತಿ ಇಲ್ಲ ಇನ್ನ ಮೃತದೇಹಗಳು ಸಿಕ್ಕಷ್ಟೇ ಮಾಹಿತಿ ಸಿಗುವಂತದ್ದು ಈಗಾಗಲೇ ಐದು ಲಕ್ಷ ಪರಿಹಾರ ಕೊಡಲು ಕೂಡ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಉಸ್ತುವಾರಿ ಸಚಿವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ಹೊಸೂರು ವಿಸ್ತಾರ ನ್ಯೂಸ್ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ